हिंदुत्वद नेल एंदु साबीतागिरुवंतह दक्षिण कन्नड जिल्लेयल्लि इत्तीचिन चुनावणेयल्लि बिजेपि गेलुवन्न दाखलिसिदरु राज्यदल्लि हीनय सोलन्न अनुभविसितु होस सरकार बंदाक्षण नैतिक पोलीस गिरी सेरिदंते हिंदू संघटनेगळ विरुद्ध कठिण क्रमक्के मुख्यमंत्री सिद्धरामय्य उपमुख्यमंत्री डिके शिवकुमार विशेष सभेयन्न नडेसि अधिकारिगळिगे कडक एच्चरिकेयन्न नीडिदरु ಇದಾಗಿಯೂ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾದಲ್ಲಿ ಕಡಲ ತೀರದ ವೀಕ್ಷಣೆಗೆ ಬಂದಿದ್ದ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಇದರಲ್ಲಿ ಅನ್ಯ ಧರ್ಮದ ಕೇರಳ ಮೂಲದ ಮೂವರು ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕರಾವಳಿಯಲ್ಲಿ ಇದೀಗ ನೈತಿಕ ಪೊಲೀಸ್ ಗಿರಿ ಮತ್ತೆ ದೊಡ್ಡ ಸುದ್ದಿಯಾಗಿದೆ ಹಿಂದುತ್ವದ ನೆಲ ಎಂದು ಸಾಬೀತಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ದಾಖಲಿಸಿದರೂ ರಾಜ್ಯದಲ್ಲಿ ಹೀನಾಯ ಸೋಲು ಅನುಭವಿಸಿತು ಹೊಸ ಸರ್ಕಾರ ಬಂದಾಕ್ಷಣ ನೈತಿಕ ಪೊಲೀಸ್ ಗಿರಿ ಸೇರಿದಂತೆ ಹಿಂದೂ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶೇಷ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆಯನ್ನು ನೀಡಿದ್ದರು ಇದಾಗಿಯೂ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಕಡಲ ತೀರದ ವೀಕ್ಷಣೆಗೆ ಬಂದಿದ್ದ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ ಇದರಲ್ಲಿ ಅನ್ಯ ಧರ್ಮದ ಕೇರಳ ಮೂಲದ ಮೂವರು ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕರಾವಳಿಯಲ್ಲಿ ಇದೀಗ ನೈತಿಕ ಪೊಲೀಸ್ ಗಿರಿ ಮತ್ತೆ ದೊಡ್ಡ ಸುದ್ದಿಯಾಗಿದೆ ಉಳ್ಳಾಲದ ಸೋಮೇಶ್ವರ ಬೀಚ್ನಲ್ಲಿ ಗುರುವಾರ ಸಂಜೆ 7:30 ಕ್ಕೆ ನಡೆದ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಿಸಿ ಒಬ್ಬ ಅಪ್ರಾಪ್ತ ಸೇರಿದಂತೆ 5 ಮಂದಿ ಆರೋಪಿಗಳನ್ನು ಇದುವರೆಗೆ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳ ವಿರುದ್ಧ ಐಪಿಸಿ 307 ಹಾಗೂ ಗಲಭೆ ಸೃಷ್ಟಿ ಆರೋಪದಡಿ ಪ್ರಕರಣ ದಾಖಲಾಗಿದೆ ಉಳ್ಳಾಲ ಬಸ್ತಿಪಡ್ಪು ನಿವಾಸಿ ಯತೀಶ್ ತಲಪಾಡಿಯ ಸಚಿನ್ ಸುಹೇನ್ ಮತ್ತು ಅಖಿಲ್ ಹಾಗೂ 200 ಅಪ್ರಾಪ್ತ ವಯಸ್ಸಿನ ಬಾಲಕನನ್ನು ವಶಕ್ಕೆ ಪಡೆಯಲಾಗಿದೆ ಮಂಗಳೂರು ಪೊಲೀಸ್ ಆಯುಕ್ತ ಕುಲದೀಪ್ ಕುಮಾರ್ ಜೈನ್ ಅವರು ಉಳ್ಳಾಲ ಠಾಣೆಗೆ ಭೇಟಿ ನೀಡಿ ಸಿಸಿಬಿ ಅಚಿಪಿ ಹಾಗೂ ಠಾಣಾ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದರು ಇನ್ನುಳಿದವರ ಬಂಧನಕ್ಕೆ ಪ್ರತ್ಯೇಕ 3 ತಂಡಗಳನ್ನು ರಚನೆ ಮಾಡಲಾಗಿದೆ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ನಾವು ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದೀವಿ ಮತ್ತು ಈ ಸಂಬಂಧಪಟ್ಟದ್ದು ಈಗಾಗಲೇ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಒಬ್ಬ ಮೈನರ್ ಇದ್ದಾರೆ 4 ಜನ ಮೇಜರ್ ಇದ್ದಾರೆ ಅವರಿಗೆ ಈಗ ಅರೆಸ್ಟ್ ಪ್ರೊಸೀಜರ್ ಮಾಡಿಕೊಂಡು ಇಮಿಡಿಯೇಟ್ಲಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಕೊಟ್ಟಿವಿ ಈಗ ಟೋಟಲ್ ಇನ್ನೂ ಕೆಲವು ಸಸ್ಪೆಕ್ಟ್ಸ್ ಇದ್ದಾರೆ ಅದಕ್ಕೆ ಟೋಟಲ್ 3 ಟೀಮನ್ನು ನಾವು ಮಾಡ್ಕೊಂಡಿದ್ದೀವಿ ಆ 3 ಟೀಮ್ರವರು ಈಗಾಗಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಈಗ ಜಸ್ಟ್ ಒಂದು 15 ಮಿನಿಟ್ಸ್ ಬ್ಯಾಕ್ ಒಬ್ಬ ಆರೋಪಿ 5ನೇ ಆರೋಪಿ ಒಬ್ಬ ಸಿಕ್ಕಿದ್ದಾನೆ ಇನ್ನೂ ಕೆಲವು ಜನ ಯಾರಿದ್ದಾರೆ ಅವ್ರಿಗೆ ಈಗ ಟೀಮ್ರವರು ಕೆಲಸ ಮಾಡಿ ಇವತ್ತು ಒಳಗಡೆ ಅರೆಸ್ಟ್ ಮಾಡ್ತಾರೆ ಇನ್ಸಿಡೆಂಟ್ ಅದೇ ಇವರು ಹುಡುಗ ಹುಡುಗಿರವರಲ್ಲಿ ಅವರು ಮಾತನಾಡುವಾಗ ಕೆಲವರು ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿಕೊಂಡು ಐಡೆಂಟಿಟಿ ಬಗ್ಗೆ ಕೇಳುವಾಗ ಸ್ವಲ್ಪ ಮಾತು ಮಾತು ಬೆಳೆದು ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಮೇಜರ್ ಇಂಜುರೀಸ್ ಇಲ್ಲ ಬಟ್ 3 ಜನಕ್ಕೂ ಇಂಜುರೀಸ್ ಆಗಿದೆ ಡೀಟೇಲ್ಸ್ ಕಾಲೇಜ್ ಯಾವ ಕಾಲೇಜ್ ಹೇಳೋದಕ್ಕಿಂತ ಹೌದು ಹುಡುಗ ಹುಡುಗಿರು ಪರಿಚಯದವರು ಇದ್ದರು ಮೂಲತಃ 3 ಹುಡುಗರು ಕೇರಳ ರಾಜ್ಯದಿಂದ ಈ ಕಡೆ ಬಂದಿದ್ದರು ಪ್ರಯಾಣಕ್ಕೆ ಇದು ಮಾಹಿತಿ ಈಗ ಇವ್ರಿಗೆ ಕೇಳಾದ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಇನ್ನು ಈ ಮಧ್ಯೆ ಅಮಾಯಕರ ಬಂಧನ ನಡೆದಿದೆ ಎಂದು ಆರೋಪಿಸಿ ಉಳ್ಳಾಲ ಠಾಣೆಗೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಯ ಪ್ರಮುಖರು ಭೇಟಿ ನೀಡಿದ್ರು ಉಳ್ಳಾಲ ಠಾಣೆಗೆ ಆಗಮಿಸಿದ ಬಿಜೆಪಿ ನಾಯಕ ಸತೀಶ್ ಕುಂಪಳ ಹಾಗೂ ವಿಎಚ್ಪಿ ಭಜರಂಗ ದಳ ಪ್ರಮುಖರು ಕಮಿಷನರ್ ಕುಲದೀಪ್ ಜೈನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಹಲವು ಅಮಾಯಕ ಹಿಂದೂ ಯುವಕರ ಬಂಧಿಸಲಾಗಿದೆ ತಕ್ಷಣ ಅಮಾಯಕರನ್ನ ಬಿಡುಗಡೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಬೆನ್ನಲ್ಲೇ ಉಳ್ಳಾಲದಲ್ಲಿ ಅಹಿತಕರ ಘಟನೆ ನಡೆದಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಏನೆಲ್ಲ ಆಗಿದೆ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೇವೆ ಜೊತೆಗೆ ಈ ಥರ ಅಹಿತಕರ ಘಟನೆ ಆಗಬಾರದು ಸರ್ಕಾರ ಬದಲಾದ ತಕ್ಷಣ ಈ ಉಳ್ಳಾಲದಲ್ಲಿ ಹೋದ ವರ್ಷ 2013ರಲ್ಲಿ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ತಲಪಾಡಿಯ ಭಾಗದಲ್ಲಿ ಒಂದು ಅಹಿತಕರ ಘಟನೆ ನಡೆದಿರುವಂಥದ್ದು ನಮಗೆಲ್ಲರಿಗೆ ನೆನಪಿರುವಂಥ ಸಂದರ್ಭದಲ್ಲಿ ಮತ್ತೆ ವಾಪಸ್ ಸರ್ಕಾರ ಬಂದಾಗ ಹೊಸ ಸರ್ಕಾರ ಬಂದಾಗ ಈ ಉಳ್ಳಾಲ ಭಾಗದಲ್ಲಿ ಈ ರೀತಿ ಅಹಿತಕರ ಘಟನೆ ಆಗುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ರೀತಿ ಘಟನೆ ಕಳೆದ 5 ವರ್ಷದಲ್ಲಿ ಯಾವುದೇ ರೀತಿಯ ಆ ರೀತಿಯ ದೊಡ್ಡ ಘಟನೆ ಈ ಭಾಗದಲ್ಲಿ ನಡೆಯಲಿಲ್ಲ ಸೋಮೇಶ್ವರ ಬೀಚಲ್ಲಿ ಅಲ್ಲಿ ಇರುವಂಥ ಪರಮ ಪವಿತ್ರವಾದ ನಮ್ಮ ದೇವಸ್ಥಾನದ ಪರಿಸರದಲ್ಲಿ ಊರಿನವರು ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಂದ ಬಂದಂಥ ನಮ್ಮ ಕಾಲೇಜು ವಿದ್ಯಾರ್ಥಿಗಳು
ಅನ್ಯಮತಿಯ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅಶ್ಲೀಲವಾಗಿ ವರ್ತಿಸುವಂಥ ಘಟನೆಯನ್ನು ನೋಡಿದರೆ ನಮಗೆ ನಿಜವಾಗಿ ಊರಿನ ಯುವಕರಿಗೆ ಅದು ಒಂದು ರೀತಿಯ ಮನಸ್ಸಿಗೆ ನೋವು ತರುವಂಥದ್ದು ಸ್ವಾಭಾವಿಕ. ಆ ಬಗ್ಗೆ ಯಾವುದೇ ರೀತಿಯ ಅವರು ಯುವಕರು ತಗೊಂಡ ನಿರ್ಧಾರ ತಪ್ಪಿರ್ಬೋದು, ಆದರೂ ಕೂಡ ಅದು ಮನಸ್ಸಿಗೆ ನೋವು ತರುವ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರಂತ ಅಲ್ಲಿ ಯಾರೆಲ್ಲ ನೋಡಿದ್ದಾರೆ ಅದನ್ನು ನಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಾವು ಈಗಾಗಲೇ ಕಮಿಷನರ್ ಹತ್ರ ಹೇಳಿದ್ದೇವೆ, ಯಾವುದೇ ಘಟನೆ ಈ ಥರದ ಘಟನೆ ಆಗದ ರೀತಿಯಲ್ಲಿ ಮುಂಜಾಗೃತಾ ಕ್ರಮವನ್ನು ತಗೊಳ್ಳುವಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಂತ ನಾವು ಹೇಳಿದ್ದೇವೆ. ನಾಲ್ಕು ಇಲ್ಲಿರುವಂಥ ಮೆಡಿಕಲ್ ಕಾಲೇಜು ಮತ್ತು ಬೇರೆ ಕಾಲೇಜುಗಳನ್ನು ಒಟ್ಟಿಗೆ ಕರ್ಕೊಂಡು ಅವರಲ್ಲಿ ಈ ರೀತಿಯ ಘಟನೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಈ ಬೇರೆ ಬೇರೆ ರಾಜ್ಯದಿಂದ ಬಂದು ವಿಶೇಷವಾಗಿ ಕೇರಳದಿಂದ ನಿರಂತರವಾಗಿ ಕಳೆದ ಸುಮಾರು ವರ್ಷಗಳಿಂದ ಕಳೆದ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪಲ್ಸರ್ ಬೈಕಲ್ಲಿ ಬಂದು ಚೂರಿ ಹಾಕುವಂಥದ್ದು ಇಂಥದ್ದೆಲ್ಲ ಘಟನೆ ನಡೆಯಿರುವಂಥದ್ದು ಇವತ್ತಿನವರೆಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಎಲ್ಲಿಯ ತಪ್ಪಿಸಿಕೊಂಡು ಹೋಗ್ತಾರೆ. ಇವತ್ತು ಮತ್ತೆ ನಮ್ಮ ಇಲ್ಲಿಯ ಯುವಕರಿಗೆ ಇರುವಂಥ ಹೆದರಿಕೆ ಅಂದರೆ ಇಲ್ಲಿ ನಡೆದಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಮಗೆ ಭದ್ರತೆ ಇಲ್ಲದ ವಾತಾವರಣ ನಿರ್ಮಾಣ ಆಗ್ತದ ಎನ್ನುವ ಒಂದು ಆತಂಕದಲ್ಲಿ ನಮ್ಮ ಯುವಕರಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಕೆಲವೇ ದಿನಗಳಲ್ಲಿ ಕೋಮು ಸೂಕ್ಷ್ಮ ಪ್ರದೇಶವಾದ ಮಂಗಳೂರಿನ ಉಳ್ಳಾಲದಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರ ಸ್ವಕ್ಷೇತ್ರದಲ್ಲಿ ಈ ನೈತಿಕ ಪೊಲೀಸ್ ಗಿರಿ ನಡೆದಿರುವುದು ಪೊಲೀಸ್ ಅಧಿಕಾರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಲೋಕಸಭಾ ಚುನಾವಣೆಗೆ ಇನ್ನು ಒಂದೇ ವರ್ಷ ಇರುವ ಕಾರಣ ಇಂತಹ ಪ್ರಕರಣ ಕರಾವಳಿಯಲ್ಲಿ ಇನ್ನು ಹೆಚ್ಚಾಗುವ ಸಾಧ್ಯತೆಗಳಿದ್ದು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಬಿಗಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕಿದೆ. ನಮ್ಮ ಕುಡ್ಲ ನ್ಯೂಸ್ 24x7 ಉಳ್ಳಾಲ.